ಸುರೇಂದ್ರ, ಕರ್ನಾಟಕ ವಿಧಾನಸಭೆಗೆ ನಾಲ್ಕನೇ ಬಾರಿಗೆ ಗೆಲುವನ್ನು ಸಾಧಿಸಲಿಕ್ಕೆ ನನಗೆ ಸಹಕರಿಸ ನನ್ನ ಕ್ಷೇತ್ರದ ಎಲ್ಲ ಮತದಾರರೊಂದಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಈ ವಿಜಯ ಕಾಂಗ್ರೆಸ್ಸಿನ ಬಿರುಗಾಳಿಯ ನಡುವೆ ಪ್ರಯಾಸದಿಂದ ಗೆಲುವಾಗಬೇಕಾದಂಥ ವಿಜಯ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಗೆಲುವಾಗತ್ತೆ ಅಂತ ಯಾವ ನಿರೀಕ್ಷಿಸೋದಕ್ಕಿಲ್ಲ, ಇನ್ಕ್ಲೂಡಿಂಗ್ ತಾವು ಕೂಡ. ಆದರೆ ಜನತಾ ಜನಾರ್ದನ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಿಲೇಬೇಕು. ಮತದಾರ ಪ್ರಭು ನಮಗೇನು ತೀರ್ಪು ಕೊಡ್ತಾನೆ ಆ ತೀರ್ಪನ್ನು ಭಾಳ ಗೌರವದಿಂದ ಸ್ವೀಕಾರ ಮಾಡಬೇಕು. ನಮ್ಮ ನಡೆಯಲ್ಲಿ ತಪ್ಪಿದ್ದೆ, ನಮ್ಮ ನುಡಿಯಲ್ಲಿ ತಪ್ಪಿದ್ದೆ, ಆ ತಪ್ಪು ತಿದ್ದುಕೊಳ್ಳೋದಕ್ಕೆ ಅವನು ಎಚ್ಚರಿಕೆ ಗಂಟೆಯನ್ನು ನನಗೂ ಸೇರಿದಂತೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮಾಧ್ಯಮದವರು ಸಹಕರಿಸಿದ್ದೀವಿ, ನಿಮಗೂ ಅಭಿನಂದನೆ. ಸರ್, ಸರ್, ತಾವು 30,000 ಲೀಡ್ ನಿರೀಕ್ಷೆ ಮಾಡಿದ್ದಾರೆ. ಚುನಾವಣೆಗೆ ನಿಂತಾಗ ಎಲ್ಲರೂ ಹೆಚ್ಚು ಲೀಡನ್ನೇ ನಿರೀಕ್ಷೆ ಮಾಡಿದ್ದಾರೆ. ಆವತ್ತೇ 4,000 ಲೀಡು ಅಂತ ಹೇಳ್ಕೊಡ್ತೀವಿ, ಓದೋಕ್ಕಾಗೋದಿಲ್ಲ. ನಾವೆಲ್ಲರೂ ಲೀಡನ್ನು ಹೆಚ್ಚು ಎಕ್ಸ್ಪೆಕ್ಟ್ ನಿಮ್ಮ ಕಡೆ ಮುಂದೆ ಹೇಳಬೇಕಾಗುತ್ತೆ. ಮಾಧ್ಯಮದ ಮುಂದೆ ಏನು ಹೇಳಿರ್ತೀವಿ ಅದೇನು ಹೊಟ್ಟೆಲಿದ್ದದ್ದೆಲ್ಲ ಹೇಳಿರ್ತೀವಿ, ಇದ್ದಂಗೆ ಹೇಳಿರ್ತೀವಿ ಅಂತಲ್ಲ. ಅದೇ ಮಾಧ್ಯಮದವರಿಗೂ ಕೂಡ ಈ ರೀತಿಯ ಗೆಲುವಿನ ಅಂತ ಹೆಚ್ಚಾಗಿದೆ ಅನ್ನುವಾಗ ನಮ್ಮ ವಿಶ್ವಾಸಾರ್ಹವಾದಂಥ ವರದಿಗಳನ್ನು ಪ್ರಕಟಿಸ್ತಾರೆ ಅಂತ ಮಾಡ್ತೀವಿ ಅಷ್ಟೇ. ರಾಜ್ಯದಲ್ಲಿ ಒಂದು ಎಲ್ಲ ಸರ್ಕಾರಕ್ಕೂ ಆಡಳಿತ ಪಕ್ಷ ಅಭಿವೃದ್ಧಿ ಅಲೆಯಿರುತ್ತೆ. ಹಿಂದೆ ಸಿದ್ದರಾಮಯ್ಯ ಅವರ ಕಾಲಕ್ಕೂ ಕೂಡ 2018 ಚುನಾವಣೆ ಸಾಕಷ್ಟು ಕೆಲಸ ನಡೆಯೂ ಕೂಡ ಸಿದ್ದರಾಮಯ್ಯನಿಗೂ ಕೂಡ ಅವತ್ತು ಆಡಳಿತ ವಿರೋಧಿ ಅಲೆಯೇ ಕಾರಣ ಆಯಿತು ಸೋಲಿಗೆ. ಇವತ್ತು ಕೂಡ ಆಡಳಿತ ವಿರೋಧಿ ಅಲೆ ಕಾರಣ ಆಗಿದೆ. ಒಂದು ಎರಡನೇದಾಗಿ ಗ್ಯಾರಂಟಿ ಕಾರ್ಡ್ ಅಂತೇಳಿ ಏನು ಹೆಣ್ಣುಮಕ್ಕಳಿಗೆ 2,000 ಕೊಡ್ತೀವಿ, 10 kg ಕೊಡ್ತೀವಿ, ಇದೇ ಆಯಿತು. ಇದು ಸ್ವಲ್ಪ ಬಡವರ ಮನಸ್ಸಿನ ಮೇಲೆ ನಾಟಿಸ್ತಕ್ಕಂಥ ಕೆಲಸ. ಈ ಫೀಸ್ ಸ್ಕೀಮು ಸ್ವಲ್ಪ ಬಡವರ ಮನಸ್ಸಿನಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದೆ. ಈ ಫೀ ಸ್ಕೀಮು ಜನ ಮನಸ್ಸನ್ನು ಪ್ರತಿ ತಿಂಗಳು 2,000 ಸಿಗುತ್ತೆ, ಪ್ರತಿ ತಿಂಗಳ ಬಡವರಿಗೆ 2,000 ಸಿಗುತ್ತೆ, 10 kg ಅಕ್ಕಿ ಸಿಗುತ್ತೆ. ಸ್ವಾಭಾವಿಕವಾಗಿ ಬಡವರು ಸಾಲ ಕೊಟ್ಟು ನಾವು ಕೂಡ ಅದನ್ನು ಯೋಚನೆ ಮಾಡ್ತಿದ್ದಾನೆ. ಇದು ಸ್ವಲ್ಪ ನಮಗೆ ಅವರಿಗೆ ಹೆಚ್ಚು ಲಾಭ ಆಯಿತು, ನಮಗೆ ಸ್ವಲ್ಪ. ನಮಸ್ಕಾರ ಸರ್. ಸರ್ ಇಲ್ಲಿ ಸರ್ ವಿವಾದ ತೇರು ಕೇಳಲ್ಲ. ಹೌದ್ರಿ, ಅಧಿಕಾರ ಪಕ್ಷಕ್ಕೆಲ್ಲ ಹೋಗ್ತಾ ಹೊಡೆದಕ್ಕಾಗುದಿಲ್ಲ. ಯಾವಾಗ ಒಂದು ಪಕ್ಷ ಅಧಿಕಾರಕ್ಕೆ ಹೋಯ್ತು, ಅವ್ರ ಪಕ್ಷ ವಿರೋಧ ಪಕ್ಷ. ಈಗ ಕಾಂಗ್ರೆಸ್ ಯಾವ್ದು ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಫುಲ್ ಮೆಜಾರಿಟಿ ಬಂದಿದ್ದಾರೆ, ಒಳ್ಳೆ ಆಡಳಿತ ಕೊಡಲಿ, ರಾಜ್ಯ ಜನಕ್ಕೆ ಒಳ್ಳೆ ಆಡಳಿತ ಕೊಡಲಿ, ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಲಿ. ಯಾವ ಸರ್ಕಾರ ಮೊದಲು ನಮ್ಮ ಸ್ನೇಹಿತರ ಸಚಿವ ಆಗ್ತದೆ?